ನಮಸ್ಕಾರ, ಮುಖ್ಯಾಂಶಗಳು. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ 10% ಮೀಸಲಾತಿ ಒದಗಿಸುವ ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆ, ಚರ್ಚೆ ಪ್ರಗತಿಯಲ್ಲಿ. ಸರ್ವರ ಸಮಾನತೆ ಹಾಗೂ ಅಭಿವೃದ್ಧಿ ಬಿಜೆಪಿ ಮಂತ್ರ, ಹಾಲಿ ಮೀಸಲಾತಿಗೆ ಯಾವುದೇ ಧಕ್ಕೆ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆ. ಕಾಣೆಯಾದ ಮಲ್ಪೆಯ ಮೀನುಗಾರರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ, ರಕ್ಷಣಾ ಕಾರ್ಯ ಚುರುಕು, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ರೈಸೀನಾ ಮಾತುಕತೆ, ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹನೆ ಖಾತ್ರಿಪಡಿಸಿಕೊಳ್ಳುವುದು ಈ ಕ್ಷಣದ ಅಗತ್ಯ, ಸುಷ್ಮಾ ಸ್ವರಾಜ್ ಪ್ರತಿಪಾದನೆ. ವಾರ್ತೆಗಳ ವಿವರ. ಸಾಮಾನ್ಯ ವರ್ಗದಲ್ಲಿರುವ ಆರ್ಥಿಕ ದುರ್ಬಲರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 10% ಮೀಸಲಾತಿ ಒದಗಿಸುವ ಉದ್ದೇಶದ 2019 ಸಂವಿಧಾನದ 124ನೇ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಸಭೆಯಲ್ಲಿಂದು ಮಂಡಿಸಿದರು. ಪೌರತ್ವ ತಿದ್ದುಪಡಿ ಮಸೂದೆ ವಿರೋಧಿಸಿ ಕಾಂಗ್ರೆಸ್ ಸದಸ್ಯರ ಪ್ರತಿಭಟನೆ ನಡುವೆಯೇ ಸಂವಿಧಾನದ 124ನೇ ತಿದ್ದುಪಡಿ ಮಸೂದೆ ಮಂಡಿಸಲಾಯಿತು. ಮಸೂದೆಯನ್ನು ಸಂಸತ್ತಿನ ಪರಿಶೀಲನೆಗೆ ಒಳಪಡಿಸುವ ಸಲುವಾಗಿ ಆಯ್ಕೆ ಸಮಿತಿಗೆ ಒಪ್ಪಿಸುವಂತೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಾಯಕರು ಸರ್ಕಾರವನ್ನು ಆಗ್ರಹಿಸಿದರು. The motion for consideration of the Constitution 124th Amendment Bill 2019 as passed by Lok Sabha and the amendment moved thereto are now open for discussion. ವಿಪಕ್ಷಗಳ ಬೇಡಿಕೆಗೆ ಒಪ್ಪದ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಜಯ್ ಗೋಯಲ್ ಈ ಮಸೂದೆ ಕುರಿತು ಚರ್ಚೆಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಈ ಮಸೂದೆಗೆ ಲೋಕಸಭೆಯಲ್ಲಿ ನಿನ್ನೆ ಅಂಗೀಕಾರ ದೊರೆತಿದೆ. ರಾಜ್ಯಸಭೆಯಲ್ಲೂ ಇಂದು ಅಂಗೀಕಾರ ಪಡೆಯುವ ಸಲುವಾಗಿ ಕಲಾಪವನ್ನು 1 ದಿನದ ಮಟ್ಟಿಗೆ ವಿಸ್ತರಿಸಲಾಗಿತ್ತು. ಡಿಎಂಕೆ ಸದಸ್ಯೆ ಕನಿಮೋಳಿ ಈಗಾಗಲೇ ಪರಿಶಿಷ್ಟರು ಮತ್ತು ಹಿಂದುಳಿದ ವರ್ಗದವರಿಗೆ ಒದಗಿಸಿರುವ ಮೀಸಲಾತಿಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಬೇಕು, ಮಸೂದೆಯಲ್ಲೂ ಆಯ್ಕೆ ಸಮಿತಿ ಮುಂದಿಡಬೇಕು ಎಂದು ಆಗ್ರಹಿಸಿದರು. There's been reservation in Group A services, 14% in Group B services, 11% in Group C services, 10% in Group D services. You cannot even implement this. ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಸಂಸತ್ತಿಗೆ ಕಾನೂನು ರೂಪಿಸುವ ಹಕ್ಕಿದೆ, ಸಾಮಾನ್ಯ ವರ್ಗದಲ್ಲಿರುವ ಆರ್ಥಿಕ ದುರ್ಬಲರಿಗೆ ಮೀಸಲಾತಿ ನೀಡುವ ಮೂಲಕ ಎಲ್ಲರಿಗೆ ಸಮಾನ ಅವಕಾಶ ಲಭ್ಯವಾಗಲಿದೆ, ಸರ್ಕಾರ ದುರ್ಬಲರ ಹಿತಕ್ಕಾಗಿ ಶ್ರಮಿಸುತ್ತಿದೆ ಎಂದರು. Notwithstanding anything in the constitution, parliament may in exercise of its constituent power amend by way of addition, variation or repeal any provision of the constitution. Any means any provision. Fir isme ek bandhan hai ki basic structure ka hum badlav nahi kar sakte. Masoode kurita charche sadhya pragatiyallide. Has ignored the plight of religious groups other than Hindus who are also mired in poverty and inequality. So this bill seems to open up the debate of reservations for Muslims, Christians, Jains and other and certain Sikh communities as well as other minorities. So we need an urgent and honest national debate and a sensible and pragmatic response so that all children who are disadvantaged are dealt a fair hand. Common sense should be the guiding principle in evolving a more rational model of reservations. So far
ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಎಂಬ ದೃಢ ನಿಶ್ಚಯದೊಂದಿಗೆ ಶ್ರಮಿಸುತ್ತಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಸಾಮಾನ್ಯ ವರ್ಗಕ್ಕೆ ಸೇರಿದ ಬಡವರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ 10% ಮೀಸಲಾತಿ ಒದಗಿಸುವ ನಿರ್ಧಾರದ ಮೂಲಕ ತಮ್ಮ ಸರ್ಕಾರ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಎಂಬ ಆಶಯಕ್ಕೆ ಇನ್ನಷ್ಟು ಬಲ ತುಂಬಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದ ಸೋಲಾಪುರದಲ್ಲಿಂದು ಹೇಳಿದ್ದಾರೆ. ಕೆಲವರ ವಿರೋಧವಿದ್ದರೂ ಬಹುತೇಕ ಸಹಮತದೊಂದಿಗೆ ಸಾಮಾನ್ಯ ವರ್ಗದ ಬಡವರಿಗೆ ಮೀಸಲಾತಿ ಒದಗಿಸುವ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿದೆ. ರಾಜ್ಯಸಭೆಯಲ್ಲೂ ಈ ಮಸೂದೆಗೆ ಅಂಗೀಕಾರ ದೊರೆಯುವಂತಹ ವಿಶ್ವಾಸವಿದೆ ಎಂದರು. ಹೆಚ್ಚುವರಿಯಾಗಿ ಶೇಕಡ 10% ಮೀಸಲಾತಿ ಒದಗಿಸುವುದರಿಂದ ಈಗ ಮೀಸಲಾತಿ ಸೌಲಭ್ಯ ಪಡೆಯುತ್ತಿರುವ ಸಮುದಾಯಗಳಿಗೆ ಯಾವುದೇ ತೊಂದರೆಯಾಗದು. ಆದಿವಾಸಿಗಳು ಹಿಂದುಳಿದ ವರ್ಗದವರಿಗೆ ನೀಡುತ್ತಿರುವ ಮೀಸಲಾತಿಯಿಂದ ಏನನ್ನೂ ಕಸಿಯಲಾಗದು ಎಂದು ಪ್ರಧಾನಿ ಸ್ಪಷ್ಟಪಡಿಸಿದರು. स्वराज्याचं देखणं स्वप्न डोळ्यांसमोर उभं राहत होत. सह्याद्रीचा ऊर अभिमानानं सांगत होता, माझ्या जिजाऊ नावाच्या वाघिणीनं शिवबाला नाही तर माझ्या महाराष्ट्राला पुनर्जन्म दिला. बांगलादेश इज बिल्ट बाय जस्ट वन इंडस्ट्री विच इज गार्मेंट्स. कितना ही सुखद निर्णय भी तुरंत हो जाएगा और वोट बैंक की माइनॉरिटी की राजनीति करने पर तुले हुए थे, हमने दिखा दिया जो दलितों को मिलता है. ಪೌರತ್ವ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಅಂಗೀಕಾರ ದೊರೆತಿರುವುದರಿಂದ ಈಶಾನ್ಯ ಭಾರತದ ಜನರ ಹಕ್ಕುಗಳನ್ನು ಕಾಪಾಡುವುದು ಸಾಧ್ಯವಾಗಿದೆ ಎಂದು ಅವರು ನುಡಿದರು. जो ओबीसी को मिलता है उसमें से कोई कुछ नहीं ले सकता है. ये अतिरिक्त 10% दे करके हम सबको न्याय देने की दिशा में काम किया है. सिटीजनशिप अमेंडमेंट बिल के लोकसभा में पास होने के बाद पाकिस्तान, बांग्लादेश और अफगानिस्तान से आए हुए मां भारती के बेटे बेटियों को, ಭಾರತ ಮಾ ಕಿ ಜಯ ಬೋಲ್ನೆ ವಾಲೋಕೋ, ವಂದೇ ಮಾತರಂ ಬೋಲ್ನೆ ವಾಲೋಕೋ, ಇಸ್ ದೇಶ ಕಿ ಮಿಟ್ಟಿ ಕೋ ಪ್ಯಾರ್ ಕರ್ನೆ ವಾಲೋಕೋ, ಭಾರತ ಕಿ ನಾಗರಿಕತಾ ಕಾ ರಾಸ್ತಾ ಸಾಫ್ ಹೋ ಗಯಾ ಹೈ. 58 ಕಿಲೋಮೀಟರ್ ಉದ್ದದ ಸೋಲಾಪುರ, ತುಳ್ಜಾಪುರ, ಒಸ್ಮಾನಾಬಾದ್ ಚತುಷ್ಪಥ ರಾಷ್ಟೀಯ ಹೆದ್ದಾರಿಯನ್ನು ರಾಷ್ಟಕ್ಕೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಕಳೆದ 4.5 ವರ್ಷಗಳಲ್ಲಿ 40,000 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ಎಂದರು. ಸೋಲಾಪುರ್ ಸೇ ಒಸ್ಮಾನಾಬಾದ್ ತಕ್ಕ ಯಾ ನ್ಯಾಷನಲ್ ಹೈವೇ 4 ಲೇನ್ ಕಾ ಹೋ ಗಯಾ ಹೈ ಔರ್ ಆಜ್ ದೇಶ್ ಕೆ ಲಿಯೆ ಸಮರ್ಪಿತ್ ಭಿ ಹೋ ಗಯಾ ಹೈ. ಕರೀಬ್ 1,000 ಕರೋಡ್ ರೂಪಾಯಿ ಕೆ ಇಸ್ ಪ್ರಾಜೆಕ್ಟ್ ಸೇ ಹರ್ ವರ್ಗ, हर संप्रदाय, हर क्षेत्र के लोगों को सुविधा होगी. साथियों, आजादी के बाद से 2014 तक देश में 90,000 किलोमीटर करीब करीब नेशनल हाईवे थे और आज 4 साल के बाद 1,30,000 किलोमीटर से अधिक के हैं. ನೀರು ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆ ಸುಧಾರಣೆ ಸಲುವಾಗಿ ನೂತನ ಯೋಜನೆಗೆ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 30,000 ಮನೆಗಳ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ ಪ್ರಧಾನಿ ಮೋದಿ ಇಬ್ಬರು ಫಲಾನುಭವಿಗಳಿಗೆ ಚೆಕ್ ವಿತರಿಸಿದರು. ಯುಪಿಎ ಆಡಳಿತಾವಧಿಯಲ್ಲಿ ವ್ಯಾಪಕವಾಗಿದ್ದ ಮಧ್ಯವರ್ತಿಗಳ ವ್ಯವಹಾರವನ್ನು ಕೊನೆಗಾಣಿಸಲಾಗಿದೆ. ಯೋಜನೆಗೆ ಮೀಸಲಿರುವ 1 ಪೈಸೆಯೂ ಸದುಪಯೋಗವಾಗುತ್ತಿದೆ ಎಂದು ಪ್ರಧಾನಿ ನುಡಿದರು. ಸಬ್ಸೆ ಬಡಾ ಕಾರಣ ಹೈ ಕಿ ಬಿಚೋಲಿಯೆ ಗಯೆ ಕಮಿಷನ್ ಖೋರೋಕೆ ಖಿಲಾಫ್ ಏಕ್ ವ್ಯಾಪಕ ಸಫಾಯಿ ಅಭಿಯಾನ ಚಲಾಯಾ ಹೈ. ದಿಲ್ಲಿ ಮೇ ಸತ್ತಾಕ್ಕೆ ಗಲಿಯಾರೆ ಸೇ ಲೇಕರ್ ಕಿಸಾನೋ ಕಿ ಮಂಡಿ ಔರ್ ರಾಷನ್ ಕಿ ದುಕಾನೋ ತಕ್ ಬಿಚೌಲಿಯೋ ಕೋ ಹಟಾನೆ ಕಿ ಮುಹಿಮ್ ಯೇ ಚೌಕಿದಾರ್ ನೆ ಛೇಡ್ ಕೆ ರಖಿ ಹೈ. 2019 ಪೌರತ್ವ ತಿದ್ದುಪಡಿ ಮಸೂದೆ ಹಿನ್ನೆಲೆಯಲ್ಲಿ ಹಿಂಸಾಚಾರ ನಡೆದಿದ್ದ ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದ್ದು ಶಾಂತಿಯುತವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ.
ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರಗಳ ಜೊತೆಗೂಡಿ ಸರ್ವ ಪ್ರಯತ್ನ ನಡೆಸಲಾಗುವುದು, ಅಗತ್ಯ ಕಂಡು ಬಂದರೆ ಈ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಕಳೆದ 4 ವರ್ಷಗಳಿಂದ ಈಶಾನ್ಯ ರಾಜ್ಯಗಳ ಬಗೆಗಿನ ಸರ್ಕಾರದ ಸಂವೇದನಾಶೀಲ ನೀತಿಯ ಪರಿಣಾಮವಾಗಿ ಭದ್ರತಾ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸಿದೆ. ಈಶಾನ್ಯ ರಾಜ್ಯಗಳ ವಿಕಾಸಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಗುಪ್ತಚರ ಸಂಸ್ಥೆಗಳ ಪರಿಣಾಮಕಾರಿ ಸಮನ್ವಯತೆ ಮತ್ತು ಈಶಾನ್ಯ ರಾಜ್ಯಗಳ ದೀರ್ಘಾವಧಿಯ ಬೇಡಿಕೆ ಈಡೇರಿಸಲು ಸರ್ಕಾರ ನಡೆಸಿರುವ ಪ್ರಯತ್ನಗಳಿಂದ ಪರಿಸ್ಥಿತಿ ಸಕಾರಾತ್ಮಕವಾಗಿ ಸುಧಾರಿಸಿದೆ ಎಂದು ಅವರು ವಿವರಿಸಿದರು. ತಥಾ ವಿಕಾಸಕ್ಕೆ ಅನುಕೂಲ ವಾತಾವರಣ. ಪೌರತ್ವ ತಿದ್ದುಪಡಿ ಮಸೂದೆ ಕೇವಲ ಅಸ್ಸಾಂ ವಲಸಿಗರಿಗೆ ಮಾತ್ರ ಸೀಮಿತವಾಗಿಲ್ಲ, ದೇಶದ ಇತರ ರಾಜ್ಯಗಳಲ್ಲೂ ಇರುವ ವಲಸಿಗರಿಗೆ ಇದು ಅನ್ವಯಿಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಸೆಕ್ಯೂರಿಟಿ ಏಜೆನ್ಸಿಗೆ ಬೀಚ್ ಮೇ ಇಫೆಕ್ಟಿವ್ ಕೋಆರ್ಡಿನೇಷನ್ ಔರ್ ವಿಕಾಸಕ್ಕೆ ಬಡೇ ಬಡೇ ಪ್ರೊಜೆಕ್ಟ್ ತಥಾ ಪೂರ್ವೋತ್ತರ ವಾಸಿಯೋ ಕಿ ಕೈ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್ ಕೋ ಅಡ್ರೆಸ್ ಕರ್ನಾ ಭೀ ಶಾಮಿಲ್ ಹೈ. ಉಪಸಭಾಪತಿ ಮಹೋದಯ, ಇಸ್ಕೋ ಲೇಕರ್ ಅಸಮ್ ಔರ್ ನಾರ್ಥ್ ಈಸ್ಟ್ ಕೆ ಕುಚ್ ಅನ್ಯ ರಾಜ್ಯೋ ಮೇ ಭೀ ಕುಚ್ ಲೋಗೋಕೆ ಮನ್ ಮೇ ಶಾಯದ್ ಕುಚ್ ಆಶಂಕಾಯೆ ಹೈ. ಮೈ ಸ್ಪಷ್ಟ ಕರ್ನಾ ಚಾಹೂಂಗಾ ಕಿ ಯಹ ಬಿಲ್ ಸಿರ್ಫ್ ಅಸಮ್ ಮೇ ರಹ ರಹೆ ಮೈಗ್ರೆಂಟ್ಸ್ ಕೆ ಲಿಯೆ ನಹೀ ಹೈ, ನಹೀ ಯಹ ಕಿಸಿ ಏಕ್ ದೇಶ್ ಸೆ ಭಾರತ್ ಆನೆ ವಾಲೆ ಮೈಗ್ರೆಂಟ್ಸ್ ಕಿ ಭಲಾಯಿ ಕೆ ಲಿಯೆ ಹೈ. ಹಜಾರೋ ಹಜಾರೋ ಕಿ ಸಂಖ್ಯಾ ಮೇ ಮೈಗ್ರೆಂಟ್ಸ್ ದೇಶ್ ಕಿ ಪಶ್ಚಿಮಿ ಸೀಮಾಓ ಸೆ ಹೋಕರ್ ಭೀ ಗುಜರಾತ್ ರಾಜಸ್ಥಾನ್ ದಿಲ್ಲಿ ಮಧ್ಯಪ್ರದೇಶ ಔರ್ ಅನ್ಯ ರಾಜ್ಯೋ ಮೇ ಇಸ್ ಸಮಯ ರಹ ರಹೆ ಹೈ. ಇದಕ್ಕೂ ಮುನ್ನ ಪೌರತ್ವ ತಿದ್ದುಪಡಿ ಮಸೂದೆ ಬಗ್ಗೆ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಕಳವಳ ವ್ಯಕ್ತಪಡಿಸಿ ಗೃಹ ಸಚಿವರು ಉತ್ತರಿಸುವಂತೆ ಆಗ್ರಹಿಸಿದ್ದರು. ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಎಂಬ ತಮ್ಮ ಸರ್ಕಾರದ ಮಂತ್ರದಿಂದಾಗಿ ಗ್ರಾಮೀಣ ಪ್ರದೇಶ ಮತ್ತು ದುರ್ಬಲ ಸಮುದಾಯಗಳ ಅಭಿವೃದ್ಧಿ ಏಕಕಾಲದಲ್ಲಿ ಸಾಧ್ಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಆಗ್ರಾದಲ್ಲಿಂದು ಹೇಳಿದ್ದಾರೆ. ನೀರು ಪೂರೈಕೆಗೆ ಸಂಬಂಧಿಸಿದ ಗಂಗಾಜಲ ಯೋಜನೆ ಸೇರಿದಂತೆ ವಿವಿಧ ಆರೋಗ್ಯ, ನೈರ್ಮಲ್ಯ ಮತ್ತು ಶಿಕ್ಷಣ ವಲಯದ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದ ಅವರು, ನಮಾಮಿ ಗಂಗಾ ಯೋಜನೆಯಡಿ ಯಮುನಾ ನದಿ ಶುದ್ಧೀಕರಣ ತಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಜಗತ್ತಿನ ಎಲ್ಲೆಡೆಯ ಪ್ರವಾಸಿಗರಿಗೆ ಆಗ್ರಾ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಅದನ್ನು ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸ್ವಚ್ಛತೆ, ಪರಿಶುದ್ಧ ಕುಡಿಯುವ ನೀರು, ಸಿಸಿಟಿವಿ ಅಳವಡಿಕೆ, ಅತ್ಯಾಧುನಿಕ ಆಸ್ಪತ್ರೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಪ್ರಧಾನಿ ವಿವರಿಸಿದರು. ನಿರಂತರ ಕರ್ತಾ ರಹಾ ಹೂ ಔರ್ ಆಪ್ಕೆ ಆಶೀರ್ವಾದ ಬನೆ ರಹೆ ಕಿ ಮೈ ಇಸ್ ಇಮಾನದಾರಿ ಕೆ ರಾಸ್ತೆ ಪರ್ ಸಮರ್ಪಣ ಭಾವ ಸೆ ಆಪ್ಕಿ ಔರ್ ದೇಶವಾಸಿಯೋ ಕಿ ಸೇವಾ ಕರ್ತಾ ರಹೂ. ಆಪ್ ಸಭಿ ಕೆ ವಿಶ್ವಾಸ ಔರ್ ಸಹಯೋಗ ಕಾ ಪರಿಣಾಮ ಹೈ ಕಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಕಾ ಹಮಾರಾ ಮಿಷನ್ ಏಕ್ ನಯೆ ಪಡಾವ್ ಪರ್ ಪಹುಂಚ ರಹಾ ಹೈ. ಥೋಡಿ ದೇರ್ ಪಹಲೆ ಯಹಾಂ ಆಗ್ರಾ ಕೆ ವಿಕಾಸ ಸೆ ಜುಡಿ ಜಿನ್ 3,500 ಕರೋಡ್ ರೂಪಾಯಿ ಕಿ ಪರಿಯೋಜನಾಓ ಕಾ ಲೋಕಾರ್ಪಣ ಔರ್ ಶಿಲಾನ್ಯಾಸ ಕಿಯಾ ಗಯಾ ಹೈ. ಭತ್ತ ಖರೀದಿ ಸಂಬಂಧ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಸಚಿವರು, ಜನಪ್ರತಿನಿಧಿಗಳು ಹಾಗೂ ಅಕ್ಕಿ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಚ್ ಡಿ ರೇವಣ್ಣ, ಎನ್ಎಚ್ ಶಿವಶಂಕರ ರೆಡ್ಡಿ, ಸಿಎಸ್ ಪುಟ್ಟರಾಜು ಸೇರಿದಂತೆ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬಳಿಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬೆಂಬಲ ಬೆಲೆಯಲ್ಲಿ ಭತ್ತ ಖರೀದಿಸುವ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅಕ್ಕಿ ಮಿಲ್ಗಳು ಠೇವಣಿ ಇಡುವುದಕ್ಕೆ ಪರ್ಯಾಯ ಉಪಾಯ ರೂಪಿಸುವ ಕುರಿತು ಕೂಡಲೇ ಕ್ರಮ ವಹಿಸುವಂತೆ ಆಹಾರ ಇಲಾಖೆಗೆ ಸೂಚನೆ ನೀಡಿದರು. ಮಿಲ್ಗಳು ಭತ್ತದಿಂದ ಅಕ್ಕಿ ತಯಾರಿಸಿ ಆಹಾರ ನಿಗಮದ ಮೂಲಕ ಅಕ್ಕಿ ಪೂರೈಸಬೇಕು. ಈ ವಿಧಾನದಲ್ಲಿ ದಾಸ್ತಾನು ಮಾಡುವ ರೈತರ ಭತ್ತಕ್ಕೆ ಮಿಲ್ ಮಾಲೀಕರು ಠೇವಣಿ ಇಡಬೇಕು ಎಂದು ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ರೂಪಿಸಿದೆ. ಮಿಲ್ ಮಾಲೀಕರು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವುದರಿಂದ ಹೆಚ್ಚಿನ ಮಾಲೀಕರು ಭತ್ತ ಖರೀದಿಗೆ ಮಿಲ್ಗಳನ್ನು ನೋಂದಾಯಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಇದರ ಬದಲಿಗೆ ಪರ್ಯಾಯವಾಗಿ ಆಸ್ತಿ ಅಡಮಾನ ಅಥವಾ ಇನ್ನಿತರ ಮಾರ್ಗೋಪಾಯಗಳನ್ನು ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಹೇಮಾವತಿ ಎತ್ತಿನಹೊಳೆ ಯೋಜನೆಯಡಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ವಿತರಣೆಯನ್ನು ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಹೇಮಾವತಿ ಯೋಜನೆ ವ್ಯಾಪ್ತಿಯಡಿ ಬರುವ 2228 ಭೂಪಾವತಿ ಪ್ರಕರಣಗಳು ಬಾಕಿ ಇದ್ದು, ಈ ಪ್ರಕರಣಗಳಿಗೆ 350 ಕೋಟಿ ರೂಪಾಯಿ ಮೊತ್ತದ ಪರಿಹಾರ ನೀಡಬೇಕಾಗಿದೆ. ಪರಿಹಾರ ಮೊತ್ತದ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ಭೂಸ್ವಾಧೀನಕ್ಕೆ ಸರ್ವೇಯರ್ಗಳ ವಿಶೇಷ ತಂಡ ರಚಿಸಿ ಸಮೀಕ್ಷೆ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸೂಚಿಸಿದರು. ಕರಾವಳಿಯಲ್ಲಿ ನಾಪತ್ತೆಯಾಗಿರುವ ಮೀನುಗಾರರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ನಾಪತ್ತೆಯಾಗಿರುವ ಮೀನುಗಾರರ ಕುಟುಂಬ ಸದಸ್ಯರಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮೀನುಗಾರರ ರಕ್ಷಣೆಯಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎನ್ನುವ ಮನೋಭಾವನೆ ಕುಟುಂಬ ಸದಸ್ಯರಲ್ಲಿ ಬೇಡ. ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಹೆಚ್ಚಿನ ಸಹಾಯಕ್ಕಾಗಿ ನಿರಂತರವಾಗಿ ಕೇಂದ್ರ ಸರ್ಕಾರದೊಂದಿಗೂ ಸಂಪರ್ಕದಲ್ಲಿದ್ದೇವೆ. ಇಂದು ಗೃಹ ಸಚಿವರು ಹಾಗೂ ಮೀನುಗಾರಿಕಾ ಸಚಿವರು ಸ್ಥಳಕ್ಕೆ ತೆರಳಿ ಪರಿಹಾರ ಕಾರ್ಯದಲ್ಲಿ ಸಿಬ್ಬಂದಿಗೆ ಅಗತ್ಯ ಸಲಹೆ ಸೂಚನೆ ನೀಡುತ್ತಿದ್ದಾರೆ ಎಂದರು. ಮೀನುಗಾರರನ್ನು ಭಯೋತ್ಪಾದಕರು ಬಂಧಿಸಿದ್ದಾರೆಯೇ ಅಥವಾ ಮತ್ತಿನ್ನೇನಾದರೂ ಆಗಿದೆಯೇ ಎನ್ನುವ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರ ತನ್ನ ಪ್ರಯತ್ನವನ್ನು ಮುಂದುವರಿಸಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಜೆಡಿಎಸ್ ಪಾಲಿನ ನಿಗಮ ಮಂಡಳಿಗಳಿಗೆ ಆಯ್ಕೆ ಹಾಗೂ ಖಾಲಿ ಇರುವ ಸಚಿವ ಸ್ಥಾನ ಭರ್ತಿ ಮಾಡುವ ಸಂಬಂಧ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸಿ ಶೀಘ್ರವೇ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಕುಮಾರಸ್ವಾಮಿ ತಿಳಿಸಿದರು. ಪ್ರಾಮಾಣಿಕವಾಗಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಆ ಕಾರಣ ಆಗಿರತಕ್ಕಂಥ ಕುಟುಂಬಗಳ ಸದಸ್ಯರುಗಳಿಗೆ ನಾನು ಮನವಿ ಮಾಡ್ತೇನೆ. ಸರ್ಕಾರ ಎಲ್ಲ ರೀತಿಯಲ್ಲಿ ಈ ವಿಷಯದಲ್ಲಿ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ವಿಷಯ ಗೊತ್ತಾದ ತಕ್ಷಣಲೇ ನಾವು ಏನು ಆಕ್ಟ್ ಮಾಡಿದ್ದೇವೆ. ಅಲ್ಲಿಯ ಒಂದು ಮೀನುಗಾರರಿಗೆ ಒಂದು ಮನಸ್ಸಿನಲ್ಲಿ ಮೀನುಗಾರ ಮಂತ್ರಿ, ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತು ಮಂತ್ರಿಗಳು ಸ್ವಲ್ಪ ನಮ್ಮ ಒಂದು ಇದಕ್ಕೆ ಸ್ಪಂದಿಸಿಲ್ಲ ಅಂತಕ್ಕಂಥ ಭಾವನೆ ತಪ್ಪದು. ಈಗಾಗಲೇ ಮೀನುಗಾರರ ಇಲಾಖೆ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ನಾಲ್ವರು ಅಲ್ಲೇ ಇದ್ದಾರೆ, ಉಡುಪಿನಲ್ಲಿ ಕಳಿಸಿದ್ದೇನೆ. ಈಗ ಬೆಳಗ್ಗೆ ನಾವು ಸೂಚನೆ ಕೊಟ್ಟಿದ್ದೇನೆ, ಆ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚೆಕ್ಕನ್ನು ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇನೆ, ಈಗಾಗಿ ಸೂಚನೆ ಕೊಟ್ಟಿದ್ದೇನೆ. ಕಳೆದ 21 ದಿನಗಳಿಂದ ಮಲ್ಪೆಯ ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆ ಪ್ರಕರಣ ಸಂಬಂಧ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರ ಮನೆಗೆ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನಂತರ ವೆಂಕಟರಾವ್ ನಾಡಗೌಡ ಮೀನುಗಾರರನ್ನು ಹುಡುಕುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ, ಕರಾವಳಿ ಕಾವಲು ಪಡೆ, ಭದ್ರತಾ ಪೊಲೀಸರು ಹಾಗೂ ಹೆಲಿಕಾಪ್ಟರ್ ಬಳಸಿ ಪತ್ತೆ ಕಾರ್ಯ ನಡೆಸಲಾಗಿದ್ದು ಈವರೆಗೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ನೌಕಾಪಡೆ ಸಹಕಾರ ಕೋರಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ. ಅಲ್ಲದೆ ಸ್ಯಾಟಲೈಟ್ ಮೂಲಕ ಪತ್ತೆಗೆ ಕೋರಿ ಇಸ್ರೋ ಸೇರಿದಂತೆ ಬಾಹ್ಯಾಕಾಶ ಸಂಸ್ಥೆಗಳೊಂದಿಗೆ ಚರ್ಚಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಎಲ್ಲ ಬಳಸಿ ಹುಡುಕಿದ್ರು ಕೂಡ ಇದುವರೆಗೆ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಕೇಂದ್ರ ಸರ್ಕಾರಕ್ಕೆ ನೇವಿಯನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಮನವಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬರೆದಿದ್ದಾರೆ. ಈಗ ನಾವು ಇಸ್ರೋಗೆ ಮತ್ತು ಅದೇ ತರಹದ ಕೆಲವು ಸಂಸ್ಥೆಗಳಿಗೆ ಮಾತನಾಡಿದ್ದೇವೆ. ಸ್ಯಾಟಲೈಟ್ ಮೂಲಕ ಏನಾದರೂ ಅದನ್ನು ಸರ್ಚ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ನಮ್ಮ ಹುಡುಗ ಹೋಗಿ ನಾಪತ್ತೆಯಾಗಿರುವ ಮೀನುಗಾರ ಸತೀಶ್ ಅವರ ತಂದೆ ಈಶ್ವರ್ ಲೋಕಪ್ಪ ಹರಿಕಂತ್ರ ತಮ್ಮ ಮಗ ಕಾಣೆಯಾಗಿ 1 ತಿಂಗಳಾಗಿದೆ. ಈವರೆಗೂ ಯಾವ ಸುಳಿವು ಸಿಕ್ಕಿಲ್ಲ. ತಮ್ಮ ಕುಟುಂಬ ಮಗನನ್ನೇ ಅವಲಂಬಿಸಿದೆ. ಸರ್ಕಾರ ಕೂಡಲೇ ಹುಡುಕುವ ಪ್ರಯತ್ನ ಮಾಡಲಿ ಎಂದು ಮನವಿ ಮಾಡಿದರು. ಸಾಗುವುದಿಲ್ಲ ಸರ್, ನಾವೇನು ಮಾಡುವುದಂತೇಳಿ ನಮಗೆ ದಿಕ್ಕು ತೋಚೋದಿಲ್ಲ. ಅದಕ್ಕಾಗಿ ಸುಮ್ಮನೆ ಕುಳಿತಲ್ಲಿ ಒಂದು ತಲೆಯೆಲ್ಲ ಅವರು ಬೇಸರ ಕೂತಿದ್ದೇವೆ ಸರ್, ಏನು ಮಾಡಬೇಕಂತೇಳಿ ಗೊತ್ತಾಗುವುದಿಲ್ಲ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ 3 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇಂದು ಆದೇಶ ಹೊರಡಿಸಿದ್ದಾರೆ. ಇಂದಿನಿಂದಲೇ ಅನ್ವಯವಾಗುವಂತೆ ಕಾಂಗ್ರೆಸ್ನ 3 ಶಾಸಕರನ್ನು ನಿಗಮ ಮಂಡಳಿಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಆದೇಶಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಎಸ್ ಟಿ ಸೋಮಶೇಖರ್, ಬಿಎಂಟಿಸಿ ಅಧ್ಯಕ್ಷರಾಗಿ ಎನ್ ಎ ಹ್ಯಾರಿಸ್, ಕರ್ನಾಟಕ ರೇಷ್ಮೆ ಕೈಗಾರಿಕೆ ಕೆಎಸ್ಐಸಿ ನಿಗಮದ ಅಧ್ಯಕ್ಷರಾಗಿ ಎಸ್ಎನ್ ಸುಬ್ಬಾರೆಡ್ಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಭಯ ಪ್ರಸಾದ್ ಅವರನ್ನು ನೇಮಕ ಮಾಡಲಾಗಿದೆ. ಕುದುರೆಮುಖ ಕಬ್ಬಿಣ ಮತ್ತು ಉಕ್ಕು ಕಂಪನಿ ನಿಗಮದಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 15 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಸ್ತಾಂತರಿಸಲಾಯಿತು. ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎಂ ವಿ ಸುಬ್ಬರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ತಂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪರಿಹಾರ ನಿಧಿಯ ಚೆಕ್ ವಿತರಿಸಿ ಕಾರ್ಖಾನೆಗೆ ಅಗತ್ಯ ಬೆಂಬಲ ನೀಡುವಂತೆ ಮನವಿ ಮಾಡಿದರು.
ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದ್ದ ರಾಷ್ಟ್ರವ್ಯಾಪಿ ಮುಷ್ಕರದ ಎರಡನೇ ದಿನವಾದ ಇಂದು ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಾಜಧಾನಿ ಬೆಂಗಳೂರಿನಲ್ಲಿ ಕೆಲವೆಡೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ಆದರೆ ನಿನ್ನೆ ಕೆಲ ಮಾರ್ಗಗಳಲ್ಲಿ ಬಾಧಿತವಾಗಿದ್ದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಇಂದು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಮಂಡ್ಯ ಮುಂತಾದ ಸ್ಥಳಗಳಿಗೆ ಸಂಚಾರ ನಡೆಸುತ್ತಿವೆ. ಮೆಜೆಸ್ಟಿಕ್ ಸುತ್ತಮುತ್ತ ವಾಹನಗಳ ಓಡಾಟ ಸಾಧಾರಣವಾಗಿತ್ತು. ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಕೊರತೆ ಎದ್ದು ಕಾಣುತ್ತಿತ್ತು. ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಮಸೂದೆಗೆ ವಿರೋಧ. ಅಸಂಘಟಿತ ವಲಯದ ಸಾರಿಗೆ ಕಾರ್ಮಿಕರಿಗೆ ಸುರಕ್ಷತಾ ಕಾಯ್ದೆ ಜಾರಿಗೆ ಒತ್ತಾಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಎರಡನೇ ದಿನದ ಭಾರತ್ ಬಂದ್ಗೆ ಬೆಳಗಾವಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸಂಜೆ ವೇಳೆಗೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿತು. ಬೆಳಗಾವಿಯಿಂದ ಮಹಾರಾಷ್ಟ್ರ, ಗೋವಾ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ವಿವಿಧ ನಗರಗಳಿಗೆ ತೆರಳುವ ಬಸ್ಗಳ ಸಂಚಾರ ಆರಂಭವಾಯಿತು. ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿದ್ದು ನಿನ್ನೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಆದರೆ ಇಂದು ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಎರಡು ಸಾವಿರದ 2018-19 ಸಾಲಿನಲ್ಲಿ ಭಾರತದ ಒಟ್ಟಾರೆ ಆಂತರಿಕ ಉತ್ಪನ್ನ ದರ ಶೇಕಡಾ 7.3% ಇರಲಿದೆ ಎಂದು ವಿಶ್ವಬ್ಯಾಂಕ್ ಅಂದಾಜು ಮಾಡಿದೆ. ಆ ನಂತರದ 2 ವರ್ಷಗಳಲ್ಲಿ ಈ ದರ ಶೇಕಡಾ 7.5% ನಿರೀಕ್ಷೆ ಇದೆ ಎಂದು ವಿಶ್ವಬ್ಯಾಂಕ್ ಹೇಳಿದೆ. ಬಳಕೆ ಮತ್ತು ಹೂಡಿಕೆ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿರುವುದೇ ಈ ಬೆಳವಣಿಗೆಗೆ ಕಾರಣವಾಗಿದೆ. ಜಗತ್ತಿನಲ್ಲಿ ಭಾರತ ಅತ್ಯಂತ ತ್ವರಿತಗತಿಯಲ್ಲಿ ಪ್ರಗತಿ ಹೊಂದುತ್ತಿರುವುದನ್ನು ಮುಂದುವರೆಸಲಿದೆ ಎಂದು ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹನೆ ಖಾತ್ರಿಪಡಿಸುವುದು ತಕ್ಷಣದ ಅಗತ್ಯವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ರೈಸೀನಾ ಮಾತುಕತೆಯಲ್ಲಿ ಅವರು ಭಯೋತ್ಪಾದನೆಯನ್ನು ತಮ್ಮ ಅನುಕೂಲದ ಸಾಧನವಾಗಿ ಬಳಸಿಕೊಳ್ಳುತ್ತಿರುವವರ ಬಗ್ಗೆ ಕಿಂಚಿತ್ತೂ ಸಹನೆ ಸಲ್ಲದು ಎಂದರು. ಭಾರತ ಕೇವಲ ತನ್ನ ಒಳಿತಿಗಾಗಿ ಮಾತನಾಡುತ್ತಿಲ್ಲ, ಜಗತ್ತಿನ ನ್ಯಾಯಪರತೆ, ಸಮೃದ್ಧಿ ಮತ್ತು ಅವಕಾಶಗಳ ಸದುಪಯೋಗದ ದೃಷ್ಟಿಯಿಂದ ಮಾತನಾಡುತ್ತಿದೆ. ರೂಪಾಂತರ ಎನ್ನುವುದು ಕೇವಲ ಆಂತರಿಕ ಕಾರ್ಯಸೂಚಿಯಲ್ಲ, ಅದು ಜಾಗತಿಕ ದೂರದೃಷ್ಟಿ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಮಧ್ಯೆ ಸಚಿವೆ ಸುಷ್ಮಾ ಸ್ವರಾಜ್ ಇರಾನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಜವಾದ್ ಜರೀಫ್ ಅವರೊಂದಿಗೆ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಮಾತುಕತೆ ನಡೆಸಿದರು. 3 ದಿನಗಳ ಭಾರತ ಭೇಟಿಗಾಗಿ ಜರೀಫ್ ಸೋಮವಾರ ದೆಹಲಿಗೆ ಆಗಮಿಸಿದ್ದಾರೆ. ಉಡಾನ್ ಯೋಜನೆಯಡಿ ಮೈಸೂರಿನಿಂದ ಶೀಘ್ರವೇ ಬೆಳಗಾವಿ, ಗೋವಾ, ಕೊಚ್ಚಿ, ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ವಿಮಾನ ಸಂಚಾರ ಆರಂಭವಾಗಲಿದೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಇಂದು ಇದಕ್ಕೆ ಒಪ್ಪಿಗೆ ನೀಡಿದೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಕೇಂದ್ರೀಯ ಪ್ರಾದೇಶಿಕ ಸಂಪರ್ಕ ಯೋಜನೆಯಾಗಿರುವ ಉಡಾನ್ ಅಡಿ 3ನೇ ಹಂತದಲ್ಲಿ ಮೈಸೂರಿನಿಂದ ಹೆಚ್ಚುವರಿಯಾಗಿ 6 ವಿಮಾನಗಳ ಸಂಚಾರಕ್ಕೆ ಅನುಮತಿ ನೀಡುವಂತೆ ನಾಗರಿಕ ವಿಮಾನಯಾನ ಸಚಿವರಲ್ಲಿ ಮನವಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಅರಮನೆ ನಗರಿಯಿಂದ ಶೀಘ್ರವೇ ಬೆಳಗಾವಿ, ಗೋವಾ, ಕೊಚ್ಚಿ, ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳಿಗೆ ದ್ವಿಮುಖ ವಿಮಾನ ಸಂಚಾರಕ್ಕೆ ಕೇಂದ್ರ ಸಚಿವಾಲಯ ಮಂಜೂರಾತಿ ನೀಡಿದೆ. ದೇಶದ ಎಲ್ಲ ಭೌಗೋಳಿಕ ಪ್ರದೇಶಗಳಿಗೂ ಕೊಳವೆ ಮೂಲಕ ಅನಿಲ ಪೂರೈಕೆ ಜಾಲವನ್ನು ವಿಸ್ತರಿಸುವ ಸಲುವಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ ಪಿಎನ್ಜಿಆರ್ಬಿ 10ನೇ ಸುತ್ತಿನ ಹರಾಜು ಪ್ರಕ್ರಿಯೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. 9ನೇ ಅನಿಲ ವಿತರಣೆ ಬಿಡ್ಡಿಂಗ್ನಲ್ಲಿ 21 ರಾಜ್ಯಗಳ 174 ಜಿಲ್ಲೆಗಳ 86 ಭೌಗೋಳಿಕ ಪ್ರದೇಶಗಳಿಗೆ ನಡೆಸಲಾಗಿದೆ. ಈ ಮೂಲಕ ಭಾರತದ ಜನಸಂಖ್ಯೆಯ ಶೇಕಡಾ 26ರಷ್ಟು ಹಾಗೂ ಭೌಗೋಳಿಕ ಪ್ರದೇಶದ ಶೇಕಡಾ 24ರಷ್ಟು ವ್ಯಾಪಿಸಿದೆ ಎಂದು ಪಿಎನ್ಜಿಆರ್ಬಿ ತಿಳಿಸಿದೆ. ನಂತರ ಪಿಎನ್ಜಿಆರ್ಬಿ ಅಧ್ಯಕ್ಷ ದಿನೇಶ್ ಕುಮಾರ್ ಸರಾಫ್ ವಿಶ್ವದಲ್ಲಿ ಶೇಕಡಾ 24ರಷ್ಟು ನೈಸರ್ಗಿಕ ಅನಿಲ ಬಳಕೆಯಾಗುತ್ತಿದ್ದು ಭಾರತ ಶೇಕಡಾ 6.2ರಷ್ಟು ಪಾಲನ್ನು ಹೊಂದಿದೆ. ನೈಸರ್ಗಿಕ ಅನಿಲ ಡೀಸೆಲ್ಗಿಂತಲೂ ಶೇಕಡಾ 60ರಷ್ಟು ಹಾಗೂ ಪೆಟ್ರೋಲ್ಗಿಂತಲೂ ಶೇಕಡಾ 50ರಷ್ಟು ಅಗ್ಗವಾಗಿದೆ. ಪರಿಸರಕ್ಕೆ ಪೂರಕವಾದ ನೈಸರ್ಗಿಕ ಅನಿಲ ಬಳಕೆಯನ್ನು ಹೆಚ್ಚಿಸಬೇಕಿದೆ ಎಂದು ಸಲಹೆ ನೀಡಿದರು. The cost by itself and natural gas is cheaper by 60% when you compare it with the diesel
about 50% when we compare it with respect to petrol, and about 39% when we compare it with diesel when it comes to state buses. So, ಮಹಾರಾಷ್ಟದ ಪುಣೆಯಲ್ಲಿ ಇಂದಿನಿಂದ ಎರಡನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ವಿದ್ಯುಕ್ತವಾಗಿ ಆರಂಭವಾಗಿದೆ. ಶಿವಾಜಿ ಛತ್ರಪತಿ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಸಂಜೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಹಾಗೂ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಲಿದ್ದಾರೆ. ವಿವಿಧ ರಾಜ್ಯಗಳ 9,000 ಅಧಿಕ ಕ್ರೀಡಾಪಟುಗಳು 18 ವಿಭಿನ್ನ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಶೂಟರ್ ಮನು ಬಾಕರ್ ಹಾಗೂ ಸೌರಭ್ ಚೌಧರಿ ಮತ್ತು ವೇಟ್ ಲಿಫ್ಟರ್ ಜೆರೆಮಿ ಲಾಲ್ರಿನುಂಗಾ ಈ ಕೂಟದಲ್ಲಿ ಭಾಗವಹಿಸಲಿರುವ ಪ್ರಮುಖ ಯುವ ಪ್ರತಿಭೆಗಳಾಗಿದ್ದಾರೆ. ದೇಶದಲ್ಲಿ ಕ್ರೀಡಾಪಟುಗಳಿಗೆ ಅವಕಾಶ ಕಲ್ಪಿಸಲು ಹಾಗೂ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಪಟುಗಳನ್ನು ಸಿದ್ಧಪಡಿಸುವ ಉದ್ದೇಶದೊಂದಿಗೆ ಕೇಂದ್ರ ಕ್ರೀಡಾ ಸಚಿವಾಲಯ ಕಳೆದ ವರ್ಷ ಖೇಲೋ ಇಂಡಿಯಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕ್ರೀಡಾ ಸಚಿವರು ಈ ಯುವ ಕ್ರೀಡಾಕೂಟದ ಹಿನ್ನೆಲೆ ಪಾಂಚ್ ಮಿನಿಟ್ ಔರ್ ಖೇಲೋ ಇಂಡಿಯಾ ಶೀರ್ಷಿಕೆಯಡಿ ವಿಡಿಯೋ ದೃಶ್ಯಾವಳಿಯೊಂದನ್ನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆಟವಾಡುತ್ತಿರುವ ಸಣ್ಣ ವಯಸ್ಸಿನ ಮಕ್ಕಳು ಪೋಷಕರು ಕರೆದಾಗ ಇನ್ನೂ 5 ನಿಮಿಷ ಆಡಿ ಬರುತ್ತೇನೆ ಎಂದು ಹೇಳುವುದನ್ನು ನಾವು ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ಯುವಜನರನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಲು ಹ್ಯಾಶ್ಟ್ಯಾಗ್ ಪಾಂಚ್ ಮಿನಿಟ್ ಔರ್ ಹ್ಯಾಶ್ಟ್ಯಾಗ್ ಖೇಲೋ ಇಂಡಿಯಾಗೆ ವಿಡಿಯೋವೊಂದನ್ನು ಕಳಿಸುವಂತೆ ಕೋರಿದ್ದಾರೆ. Now it is my pleasure to welcome on stage the honorable chief minister of Idiga, Maharashtra Khelo India Nera Prasara. Sir, I request you to please share your valuable thoughts with us. Manch par upasthit Pune inda Nera Prasaravannu nodutiddiri. Bharat Sarkar mein youth affairs or sports ko jinhone ek naya chehra diya. Maharashtra Mukhyamantri Devendra Fadnavis bhashanavannu maduttiddare. मेरे साथी महाराष्ट्र के स्पोर्ट्स मिनिस्टर विनोद तावड़े जी मंचासी कोनेयल्ली मत्तोम्मे मुख्यांशगळु ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ ಶೇಕಡಾ 10% ಮೀಸಲಾತಿ ಒದಗಿಸುವ ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆ, ಚರ್ಚೆ ಪ್ರಗತಿಯಲ್ಲಿ. ಸರ್ವರ ಸಮಾನತೆ ಹಾಗೂ ಅಭಿವೃದ್ಧಿ ಬಿಜೆಪಿ ಮಂತ್ರ, ಹಾಲಿ ಮೀಸಲಾತಿಗೆ ಯಾವುದೇ ಧಕ್ಕೆ ಇಲ್ಲ, ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆ. ಕಾಣೆಯಾದ ಮಲ್ಪೆಯ ಮೀನುಗಾರರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ, ರಕ್ಷಣಾ ಕಾರ್ಯ ಚುರುಕು, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ರೈಸೀನಾ ಮಾತುಕತೆ, ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹನೆ ಖಾತ್ರಿಪಡಿಸಿಕೊಳ್ಳುವುದು ಈ ಕ್ಷಣದ ಅಗತ್ಯ, ಸುಷ್ಮಾ ಸ್ವರಾಜ್ ಪ್ರತಿಪಾದನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.